ಕರೋನಾ ಸಂದರ್ಭದಲ್ಲಿ ಪತ್ರಕರ್ತರನ್ನ ಕರೋನಾ ವಾರಿಯರ್ಸ್ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದಾರೆ. ಕರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಶ್ರಮಿಸುತ್ತಿದೆ. ಇದೇ ರೀತಿಯಾಗಿ ಪತ್ರಕರ್ತರು ಸಹ ಹಗಲಿರುಳು ಪ್ರಾಣ ಒತ್ತೆ ಇಟ್ಟು ಶ್ರಮಿಸುತ್ತಿದ್ದಾರೆ. ಹಾಗಾಗಿ ಎಲ್ಲ ವಯಸ್ಸಿನ ಮಾಧ್ಯಮದವರಿಗೆ ಮತ್ತು ಪತ್ರಕರ್ತರಿಗೆ ಕೋವಿಡ್ ಲಸಿಕೆಯನ್ನ ಪಡೆದುಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘ ಮತ್ತು ಪ್ರೆಸ್ ಟ್ರಸ್ಟ್ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವೈದ್ಯ ಅವರು, ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಪತ್ರಕರ್ತರಿಗೆ ಕರೋನಾ ಲಸಿಕೆಯನ್ನು ನೀಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಮನವಿ ಮಾಡಿಕೊಂಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಪುನೀತ್ ಬೆಳ್ಳೂರ್, ಹಾಲಸ್ವಾಮಿ ಇನ್ನಿತರರು ಭಾಗಿಯಾಗಿದ್ದರು. ಪತ್ರಕರ್ತರನ್ನ ಮಾನ್ಯ ಪ್ರಧಾನಮಂತ್ರಿಗಳೇ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವರಿಗೆ ಫಸ್ಟ್ ವೇವ್ನಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದರರ್ಥ ಕೊರೋನಾ ವಾರಿಯರ್ಸ್ ರೂಪದಲ್ಲಿ ಎಲ್ಲ ಪತ್ರಕರ್ತರು ಕೂಡ ಫ್ರಂಟ್ ಲೈನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ತುಂಬ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ದೀವಿ, ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಟ್ರಸ್ಟ್ ವತಿಯಿಂದ ಒಂದು ಮನವಿಯನ್ನು ಮಾಡಿಕೊಂಡು ಆ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಎಲ್ಲ ವಯೋಮಾನದ ಪತ್ರಕರ್ತರಿಗೆ, ವಿಶೇಷವಾಗಿ 18 ವರ್ಷದಿಂದ ಏನು 44 ವರ್ಷ ಅಂತ ಏನು ಕ್ಯಾಟಗರಿ ಮಾಡಿದ್ದಾರೆ ಅದು, ಮತ್ತು 45ರ ನಂತರದ 60 ವರ್ಷಗಳವರೆಗಿನ ಏನು ಕ್ಯಾಟಗರಿ ಇದೆ ಅದು, ಆ ಎರಡೂ ಕ್ಯಾಟಗರಿಗಳ ಪತ್ರಕರ್ತರಿಗೆ ವ್ಯಾಕ್ಸಿನೇಷನನ್ನು ಮಾಡಬೇಕು, ಆ ಮೂಲಕ ಅವರನ್ನು ಸುರಕ್ಷತಾ ವಲಯಕ್ಕೆ ತರಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ ಆಗಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಈ ಸದ್ಯದಲ್ಲೇ ಇವತ್ತು ಅಥವಾ ನಾಳೆ ಒಳಗಡೆ ನಮ್ಮ ಜಿಲ್ಲಾ ಪಂಚಾಯತ್ CEO ಮತ್ತು DHO ಅವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿ ಆ ಮೂಲಕ ಜಿಲ್ಲೆಯಲ್ಲಿರುವ ಎಲ್ಲ ಪತ್ರಕರ್ತರಿಗೆ ವ್ಯಾಕ್ಸಿನೇಷನ್ ಮೂಲಕ ಆಗಬೇಕು, ಆ ಮೂಲಕ ಅವರನ್ನು ಆರೋಗ್ಯ ಸುರಕ್ಷತೆಯ ಇದಕ್ಕೆ ವಲಯಕ್ಕೆ ಅವರನ್ನು ತರಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ.